ನಮಸ್ಕಾರ ವೀಕ್ಷಕರೇ, ನಾನು ಸಯ್ಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಇವತ್ತು ಬಹಳ ಮಹತ್ವವಾದ ಸುದ್ದಿ. ಮಹತ್ವವಾದ ಸುದ್ದಿ ಯಾಕೆಂದರೆ ಎನ್ ಆರ್ ಸಿ ಬಗ್ಗೆ ಭಯ ಪಡ್ತಾ ಇದ್ದಾರೆ. ಯಾಕೆ ಮುಸಲ್ಮಾನರು, ಯಾಕೆ ಮುಸಲ್ಮಾನರಿಗೆ ಅಂಥ ಭಯ ಕಾಡ್ತಾ ಇದೆಯಾ? ಎಲ್ಲಾದರೂ ನಮ್ಮನ್ನು ದೇಶ ಬಿಟ್ಟು ಹೋಗ್ತಾ ಬಿಡಿಸ್ಬೋದು ಅಂತ. ಯಾವ ಸರ್ಕಾರ ಬಂದರೂ, ಯಾವ ಕಾನೂನಿನ ಸಂವಿಧಾನದಲ್ಲೂ ಯಾವುದೇ ಭಾರತೀಯ ಪ್ರಜೆಗೆ ಹೊರಹಾಕಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ಸಂವಿಧಾನದಲ್ಲಿ ಲಿಖಿತವಾಗಿ ಭಾರತ ರತ್ನ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ. ಆ ಸಂವಿಧಾನದಂಥ ಮಹತ್ವವಾದ ಗ್ರಂಥ ಸಂವಿಧಾನವನ್ನೇ ವಿರೋಧ ಮಾಡುವಂಥ ಸರ್ಕಾರ ಬರ್ತಾ ನಮ್ಮಲ್ಲಿ? ಈ ಯಾಕೆ ಭಯ ಪಡ್ತಾ ಇದ್ದಾರೆ ಮುಸಲ್ಮಾನರು? ಏನೇನೋ ಊಹಾಪೋಹಗಳನ್ನ ಎಬ್ಬಿಸ್ತಾ ಇದ್ದಾರೆ. ಯಾರೋ ಮನೆಗೆ ಬರ್ತಾರಂತೆ, ಬರ್ಸನ್ ರಿಪೇರಿ ಮಾಡ್ತಾರಂತೆ, ಸ್ವಸಹಾಯ ಸಂಘದವ್ರು ಬರ್ತಾರಂತೆ, ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ನಿಮ್ಮ ರೇಷನ್ ಕಾರ್ಡ್ ಕೊಡಿ, ನಿಮ್ಮ ವೋಟರ್ ಐ ಡಿ ಎಲ್ಲಿದೆ? ಏನ್ರಿ ಸ್ವಾಮಿ, ಇದು ಆಧಾರ್ ಕಾರ್ಡ್ ಕೊಟ್ಟವ್ರು ಯಾರು? ಭಾರತ ಸರ್ಕಾರ. ರೇಷನ್ ಕಾರ್ಡ್ ಕೊಟ್ಟವ್ರು ಯಾರು? ಕರ್ನಾಟಕ ಸರ್ಕಾರ. ಬ್ಯಾಂಕ್ ಪಾಸ್ಬುಕ್ ಕೊಟ್ಟವ್ರು ಯಾರು? ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಪ್ಯಾನ್ ಕಾರ್ಡ್ ಕೊಟ್ಟವ್ರು ಯಾರು? ಕೇಂದ್ರ ಸರ್ಕಾರ. ಪ್ರತಿಯೊಂದು ದಾಖಲೆಗಳನ್ನು ಕೊಟ್ಟಂತ ಸರ್ಕಾರವೇ ನಿಮಗೆ ಗೊತ್ತಿಲ್ಲದಂತೆ ಅವರು ತೆಗೆದುಕೊಳ್ಳಬಹುದಿಲ್ವಾ? ಯಾಕೆ, ಅವರ ಹತ್ರ ಸಂಗ್ರಹ ಇಲ್ವಾ? ಅವ್ರ ಹತ್ರ ರೆಕಾರ್ಡ್ ಇರೋದಿಲ್ಲ ನಮ್ಮದು. ಎಷ್ಟು ಜನ ಮುಸಲ್ಮಾನರಿದ್ದಾರೆ, ಎಷ್ಟು ಜನ ಹಿಂದೂಗಳಿದ್ದಾರೆ, ಎಷ್ಟು ಜನ ಕ್ರಿಶ್ಚಿಯನ್ರಿದ್ದಾರೆ, ಎಷ್ಟು ಜನ ಶೈಖ ಮತ್ತು ಬೌದ್ಧಿಕ ಜನಾಂಗ ಇದ್ದಾರೆ. ಇದನ್ನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು? ಅವರಿಗೆ ಪ್ರಮುಖವಾದ ಕೊರತೆ ಇದೆ. ಇದರಲ್ಲಿ ಕೆಲವು ಶಿಕ್ಷಿತರಾಗಿ ಅಶಿಕ್ಷಿತ ಹೊಂದಿದವರು, ಅಂದರೆ ಅಲ್ಪವಿದ್ಯಾ ಮಹಾಗರ್ವಿಗಳು, ಸರ್ಕಾರಿ ನೌಕರನೊಬ್ಬ ಈ ನಮ್ಮ ಮುಸಲ್ಮಾನರಿಗೆ ಬಂದು ಎನ್ ಆರ್ ಸಿ ಮತ್ತು ಸಿ ಎ ಮತ್ತು ಸಿ ಎ ಬಿ ಬಗ್ಗೆ ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹಬ್ಬಿಸ್ತಾ ಇದ್ದಾನಂದರೆ ಅವನು ಎಂಥ ಮೂರ್ಖನಿರ್ಬೋದು? ಆ ಶಿಕ್ಷಕನಿದ್ದಾನೆ, ಶಿಕ್ಷಕನ ವೃತ್ತಿ ತನ್ನ ಶಿಕ್ಷಕನ ತನಕ್ಕೆ ಅಷ್ಟೇ ಮಾತ್ರ ಮೀಸಲಿಡಬೇಕು. 60 ಮಕ್ಕಳು ಅವನ ಶಿಕ್ಷಕ ಶಾಲೆಯಲ್ಲಿ ಕೊಠಡಿಯಲ್ಲಿ ಇರ್ತಾರೆ. 60 ಮಕ್ಕಳಲ್ಲಿ 60 ಜಾತಿಯವರು ಇರ್ತಾರೆ. ಪ್ರತಿಯೊಬ್ಬರಿಗೂ ಒಂದೇ ಶಿಕ್ಷಣ ಬೋಧನೆ ಮಾಡಬೇಕು. ಜಾತಿಯ ಆಧಾರದ ಮೇಲೆ ಅವನು ಬೋಧನೆ ಮಾಡತಕ್ಕದ್ದಲ್ಲ. ಸರ್ಕಾರಿ ಸಂಬಳ ಪಡೆದುಕೊಂಡು ಸರ್ಕಾರಕ್ಕೆ ಧಿಕ್ಕಾರ ಹಾಕುವಂತಹ ಆ ಶಿಕ್ಷಕನ ಹೆಸರು ನಾವು ಹೇಳೋದಿಲ್ಲ. ಅವನು ಸುಧಾರಿಸಬೇಕು. ಇಲ್ಲ ಸಲ್ಲದ ಮುಸಲ್ಮಾನ ಬಾಂಧವರಿಗೆ ಯಾವುದೇ ಊಹಾಪೋಹಗಳನ್ನು ಹೇಳಬಾರದು. ಈಗ ಭಾರತದಾದ್ಯಂತ ಗಣತಿ ಮಾಡ್ತಾರೆ 10 ವರ್ಷಕ್ಕೊಮ್ಮೆ. ಅದಕ್ಕೇನಂತಾರೆ ಗಣತಿ ಮಾಡಲಿಕ್ಕೆ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ಒಂದು ಕಾಯ್ದೆ ಇದೆ. ಅದು ಪ್ರತಿ 10 ವರ್ಷಕ್ಕೊಮ್ಮೆ. ನನ್ನ ಜೀವನದಲ್ಲಿ 50 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, 4-5 ಸಾರಿ ನಾನು ಗಣತಿ ನೋಡಿದ್ದೀನಿ. ಮನೆಗೆ ಬರ್ತಾರೆ ಮಕ್ಕಳು ಎಷ್ಟಿದ್ದಾರೆ, ಹೆಣ್ಮಕ್ಳು ಎಷ್ಟಿದ್ದಾರೆ, ಶಾಲೆಗೆ ಎಷ್ಟು ಹೋಗ್ತಾ ಇದ್ದಾರೆ, ಶಾಲೆ ಬಿಟ್ಟವರು ಎಷ್ಟಿದ್ದಾರೆ. ಅದನ್ನು ಅವರು ತಮ್ಮ ಚಾಪೀಸು ಕಡು ಅಂತಾರೆ, ಚಾಪೀಸ್ನಿಂದ ಅವರ ಮನೆಗೆ ಬರೆದು ಬಿಡ್ತಾರೆ ಅವರು. ಆ ಬರದ ತಕ್ಷಣ ಅದು ರೆಕಾರ್ಡ್ ಆಗುತ್ತೆ. ಅದನ್ನು ಬಿಟ್ಟು ಅವರು ಏನಾದರೂ ನಮಗೆ ಮಿಸ್ ಕಾಲ್ ಕೊಡು ಅಂತ ಹೇಳಿದ್ದಾರೆ, ಮೊಬೈಲ್ ನಂಬರ್ ಕೇಳ್ತಾ ಇದ್ದಾರೆ, ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾರೆ, ಇಲ್ಲ ಸಲ್ಲದ ಊಹಾಪೋಹಗಳನ್ನು ನಮ್ಮ ಮುಸಲ್ಮಾನ ಬಾಂಧವ್ರನ್ನೇ ಎಬ್ಬಿಸ್ತಾ ಇದ್ದಾರೆ. ಅವರಿಗೆ ಯಾಕೆ ಎಬ್ಬಿಸ್ತಾ ಇದ್ದಾರೆ? ಅವರಿಗೆ ಶಿಕ್ಷಣ ಕೊರತೆ. ಶಿಕ್ಷಣದ ಬಗ್ಗೆ ಜ್ಞಾನ ಮೊದಲು ಪಡ್ಕೋಬೇಕು. ಎನ್ ಆರ್ ಸಿ ಮತ್ತು ಸಿ ಎ ಎ ಮತ್ತು ಸಿ ಎ ಬಿ ಬಿಲ್ಗಳನ್ನು ಆನ್ಲೈನ್ ಮುಖಾಂತರ ಪ್ರಿಂಟೌಟ್ ತೆಗೆದುಕೊಂಡು ಅದನ್ನು ಸ್ಟಡಿ ಮಾಡಬೇಕು. ಓದು ಬರಹ ಗೊತ್ತಿಲ್ಲದೆ ಯಾರ್ದು ಊಹಾಪೋಹಗಳ ಮಾತು ಕೇಳಿ ರಾತ್ರೋರಾತ್ರಿ ಗುಂಪುಗಳನ್ನು ಕೂಡಿಕೊಂಡು ಇಲ್ಲ ಸಲ್ಲದ ಗಲಾಟೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಪೊಲೀಸರು ಸಹಿತ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ. ಗುಪ್ತದಳ ಅವರ ಮೇಲೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಗುಪ್ತದಳ ಅವರ ಆಕ್ಟಿವಿಟೀಸ್ ಬಗ್ಗೆ ನೇರವಾದ ಅವರ ಚಲನವಲನ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಎನ್ ಆರ್ ಸಿ ದಯವಿಟ್ಟು ಓದಿ, ಸಿ ಎ ಓದಿ, ಸಿ ಆರ್ ಬಿ ಓದಿ, ಪ್ರತಿಯೊಂದು ಅದನ್ನು ಪಾರ್ಲಿಮೆಂಟ್ದಲ್ಲಿ ಘಂಟಾ ಘೋಷವಾಗಿ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಮೋದಿ ಮತ್ತು ಅಮಿತ್ ಶಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಭಾರತೀಯ ಪ್ರಜೆಗೆ ಇದರಿಂದ ತೊಂದರೆ ಇಲ್ಲ. ಮುಸಲ್ಮಾನನಿಗಂತೂ ತೊಂದರೆ ಇಲ್ಲವೇ ಇಲ್ಲ. ಅಸ್ಸಾಂದಿಂದ ಹೊರನುಸುಳು ಬಂದಂಥ ಜನರಿಗೆ ಎನ್ ಆರ್ ಸಿ ಕೇಳೋದು ಹಾಕಲ್ವಾ? ಬಟ್ಟೆ ಮಾರ್ಲಿಕ್ಕೆ ಬಂದವರು, ಏನೇನೋ ಬಂದು ಕೇಳೋರು, ಅವರ ಮೇಲೆ ಸಂಶಯಾತ್ಮಕ ದೃಷ್ಟಿ ಪೊಲೀಸ್ ಇಲಾಖೆಗೆ ಸರ್ಕಾರಕ್ಕೆ ಬಂದರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳೋದು ಆದ್ಯ ಕರ್ತವ್ಯ, ಸಂವಿಧಾನದಲ್ಲಿ ಇದೆ. ಅಪರಿಚಿತ ವ್ಯಕ್ತಿ ಜೊತೆ ನಾವು ಚಿರಪರಿಚಿತರಾಗಬಾರ್ದು. ಅಪರಿಚಿತರಿಗೆ ಮನೆ ಬಾಡಿಗೆ ಕೊಡುವಾಗೂ ಸಹಿತ ಪೊಲೀಸ್ ಕಾನೂನು ಹೇಳುತ್ತೆ, ಯಾವುದೇ ಒಬ್ಬ ಅಪರಿಚಿತ ನಿಮ್ಮ ಮನೆ ಬಾಡಿಗೆ ಹಿಡಿದಂದ್ರೆ ಅವನ ಪ್ರತಿಯೊಂದು ದಾಖಲಾತಿಗಳನ್ನ ಪಡೆದುಕೊಂಡು ಆತರದ ಪ್ರತಿಯೊಂದು ನಮ್ಮ ಪೊಲೀಸ್ ಠಾಣೆಗೆ ಕೊಡಿ ಅಂತ ಡಿ ಜಿ ಪಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕ ಅವ್ರದ್ದು ಆದೇಶದ ವೀಕ್ಷಕರೇ. ಇದನ್ನೆಲ್ಲ ನಮ್ಮ ಮುಸಲ್ಮಾನ ಬಾಂಧವರು ತಿಳಿದವರ ಹತ್ರ ತಿಳ್ಕೋಬೇಕು. ತಿಳಿದೋ ತಿಳಿಯಲ್ಲದವನಿಗೆ ಬ್ರಹ್ಮ ತಿಳಿಸಲಾರಂತೆ.
ಅಕ್ಷರ ಜ್ಞಾನ ಇಲ್ಲದವ, ಮಾತನಾಡಲಿಕ್ಕೆ ಬರದವ, ಅವನಿಗೆ ಅಜ್ಞಾನ ಇದ್ದವ, ಯಾವುದೇ ಒಂದು ಅಕ್ಷರದ ಧರ್ಮದ ಬಗ್ಗೆನೂ ಅವನಿಗೆ ಜ್ಞಾನ ಇರುವುದಿಲ್ಲ, ಇನ್ನು ಹೊರಗಿನ ಬಗ್ಗೆ ಅವನಿಗೆ ಏನು ಜ್ಞಾನ ಇರುತ್ತೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮುಗ್ಧ ಮುಸಲ್ಮಾನ ಬಾಂಧವರಿಗೆ ಗಲಿಬಿಲಿಯ ವಾತಾವರಣ, ಊಹಾಪೋಹದ ವಾತಾವರಣ ಹಬ್ಬಿಸಬಾರ್ದು. ಮನೆಗೆ ನೇರವಾಗಿ ಯಾರೋ ನಿಮ್ಮ ಕಾಗದ ಪತ್ರಗಳನ್ನ ಕೇಳಿದರೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರವಾಣಿ ಮುಖಾಂತರ ತಿಳಿಸಿ, ಇಲ್ದಿದ್ರೆ ಸಂಬಂಧಪಟ್ಟವರನ್ನ ಕೇಳಿ ಇವ್ರು ಯಾಕೆ ಬಂದಿದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ. ಜನಗಣತಿಗೋಸ್ಕರ ಬರೋರು 10 ವರ್ಷಕ್ಕೊಮ್ಮೆ ಪಾಪ್ಯುಲೇಷನ್ ರಿಜಿಸ್ಟರ್ ಆಗುತ್ತೆ ಭಾರತ ದೇಶದಲ್ಲಿ. ಆ ಭಾರತ ದೇಶದಲ್ಲಿ ಪಾಪ್ಯುಲೇಷನ್ ರಿಜಿಸ್ಟರ್ ಬರುವಾಗ ಶಿಕ್ಷಕರು ಶಿಕ್ಷಕಿಯರು ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ವಿವರವಾದ ದಾಖಲೆಗಳನ್ನ ಪಡೀತಾರೆ. ಯಾಕೆ ಪಡೆಯಬಾರ್ದು? ಪಡೆಯೋ ಹಾಕಿದೆ ಅವ್ರದ್ದು. ನೀವು ಅದನ್ನು ಬಿಟ್ಟು ಎನ್ ಆರ್ ಸಿ ಬಗ್ಗೆ ಕೇಳ್ತಾ ಇದ್ದಾರೆ, ಸಿ ಎ ಬಗ್ಗೆ ಕೇಳ್ತಾ ಇದ್ದಾರೆ. ಎನ್ ಆರ್ ಸಿ ಲಾಂಗ್ ಫಾರ್ಮ್ನೇ ಗೊತ್ತಿಲ್ಲ, ಸಿ ಎ ಬಗ್ಗೆ ಲಾಂಗ್ ಫಾರ್ಮ್ನೇ ಗೊತ್ತಿಲ್ಲ, ಸಿ ಆರ್ ಬಿ ಬಗ್ಗೆನೂ ಗೊತ್ತಿಲ್ಲ. ಗೊತ್ತಿಲ್ಲದೆ ಇಲ್ಲದೆ ಊಹಾಪೋಹಗಳನ್ನು ರಾತ್ರೋರಾತ್ರಿ ಗುಂಪು ಡಿಸ್ಕಸ್ ಮಾಡೋದು, ಚರ್ಚೆಗಳನ್ನು ಮಾಡೋದು, ಇದು ಅಪರಾಧ ಕೆಲಸ. ಇಲ್ಲ ಸಲ್ಲದ ಜನರಿಗೆ ಊಹಾಪೋಹಗಳನ್ನ ಎಬ್ಬಿಸಬೇಡಿ. ಅವರಿಗೆ ನೇರವಾಗಿ ಹೇಳಿ, ನಾವು ಭಾರತೀಯರು, ಭಾರತದ ಪ್ರಜೆಗಳು, ಸಂವಿಧಾನ ನಾವು ಗೌರವಿಸ್ತೀವಿ, ಸಂವಿಧಾನ ನಮಗೆ ರಕ್ಷಣೆ ಕೊಡುತ್ತೆ. ನಮ್ಮ ಆದಿ ಕಾಲದಿಂದಲೂ, ನಮ್ಮ ಪುರಾತನ ಕಾಲದಲ್ಲೂ ನಮ್ಮ ಅಜ್ಜ ತಂದೆ ತಾಯಿ ಅಜ್ಜ ಮುತ್ತಜ್ಜರು ಇಲ್ಲೇ ಹುಟ್ಟಿ ಬೆಳೆದವರು, ನಾವೆಲ್ಲರೂ ಒಂದೇ. ನಮ್ಮನ್ನು ಕೇಳೋ ಹಕ್ಕು ಯಾರಿಗಿಲ್ಲ, ಸರ್ಕಾರ ನಮ್ಮ ರಕ್ಷಣೆಗಿದೆ ಅಂತ ನೀವು ಅವರಿಗೆ ತಿಳಿಸಿ ಹೇಳಿ, ಇಲ್ಲದೆ ಅವರಿಗೆ ಗಲಿಬಿಲಿ ವಾತಾವರಣ ಮಾಡಬೇಡಿ. ಇದು ಒಂದು ಮಹತ್ವವಾದ ವೀಕ್ಷಕರೇ ಸುದ್ದಿ, ದಯವಿಟ್ಟು ಇದನ್ನು ಗಮನಿಸಿ. ಇದೊಂದು ಪ್ರಕಟಣೆ ಮುಖಾಂತರ, ನಂಬರ್ ಒನ್ ಚಾನಲ್ ಮುಖಾಂತರ ನಮ್ಮ ಮುಸಲ್ಮಾನ ಬಾಂಧವರಿಗೆ ತಿಳುವಳಿಕೆ ಬರಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಅದರ ಬಗ್ಗೆ ಅಧ್ಯಯನ ಮಾಡಿದ್ದೀನಿ. ಅನೇಕ ನಮ್ಮ ಮುಸಲ್ಮಾನ್ ವಿದ್ವಾನರು, ಈಗ ರೆಹಮಾನ್ ಅಂತಿದ್ದಾರೆ ಹಾಸನದವರು, ಅವರು ತಮ್ಮ ವಿಡಿಯೋದಲ್ಲಿ ಪ್ರತಿನಿತ್ಯ ಕೊಡ್ತಾ ಇದ್ದಾರೆ. ಬಾ ಕರ್ನಾಟಕ ರಾಜ್ಯದ ಒಬ್ಬ ಹೆಸರಾಂತ ಖ್ಯಾತ ಪತ್ರಕರ್ತ, ಅವರು ಜರ್ನಲಿಸ್ಟ್, ಅವರು ಸಹಿತ ವಿವರವಾಗಿ ಹೇಳ್ತಾ ಇದ್ದಾರೆ. ಕೆಲವು ಮೌಲ್ವಿಗಳು ಸಹಿತ ವಿವರವಾಗಿ ಹೇಳ್ತಾ ಇದ್ದಾರೆ. ಆದರೆ ನೀವು ತಿಳಿತಾ ಇಲ್ಲ ಅಂದರೆ ತಪ್ಪು ನಿಮ್ಮದು. ತಿಳಿದವ್ರ ಹತ್ರ ಹೋಗಿ ವಿಚಾರಣೆ ಮಾಡ್ಕೊಳ್ಳಿ. ಆ ವಿಚಾರಣೆ ಮಾಡಲ್ದೇ ಯಾವುದೇ ಒಂದು ಊಹಾಪೋಹಗಳನ್ನ ಎಬ್ಬಿಸಬೇಡಿ. ಜನರಿಗೆ ಗಲಿಬಿಲಿಯ ವಾತಾವರಣ ಮಾಡಬೇಡಿ. ಪೊಲೀಸು ಮತ್ತು ಕಾನೂನನ್ನು ಸಂರಕ್ಷಣೆ ಮಾಡುವ ಕರ್ತವ್ಯ ಇದೆ. ಇಂದು ನಮ್ಮ ಭಾರತಕ್ಕೆ ರಕ್ಷಣೆಯ ಕೊರತೆ ಇದೆ. ಆ ರಕ್ಷಣೆಗೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ. ದಯವಿಟ್ಟು ಗಮನಿಸಿ ವೀಕ್ಷಕರೇ, ನಮ್ಮ ನಂಬರ್ ಒನ್ ನಿಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನೋ ಇದರಲ್ಲಿ ಸಂಶಯ ಇದ್ದರೆ ನೇರವಾಗಿ ನಮ್ಮ ಕಚೇರಿಗೆ ಬನ್ನಿ. ನಾವು ಸಿ ಎ ಬಿ ಎನ್ ಆರ್ ಸಿ ಎಲ್ಲದರ ವಿವರವಾದವನ್ನು ಮಾಹಿತಿಯನ್ನು ಕೊಡ್ತೇವೆ. ಉಚಿತವಾಗಿ ಮಾಹಿತಿ ತಗೊಳ್ಳಿ, ಅದನ್ನು ಪ್ರತಿಯೊಬ್ಬರಿಗೂ ತಿಳಿಸಿ. ನಿಮಗೆ ದೂರವಾಣಿನೂ ನಂಬರ್ ಇದೆ ನಮ್ಮದು, ದೂರವಾಣಿ ಮುಖಾಂತರ ಕೇಳಿದರೂ ಸಹಿತ ನಾವು ಕೊಡ್ತೀವಿ ವೀಕ್ಷಕರೇ. ಇವತ್ತಿನ ಮಹತ್ವದ ಸುದ್ದಿ, ಮತ್ತೆ ನಾಳೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಮಸ್ಕಾರ.